ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಎಂಜಾಯ್ ಮಾಡ್ತಿರಲ್ಲ? ಎಂತ ಗೊತ್ತುಂಟು, ಇವತ್ತು ನಿಮ್ಗೆ ನಾವು ಬೆಲ್ಲದ ಕ್ಯಾಂಡಿ ಅನ್ನು ಹೇಳಿ ಕೊಡ್ತೇವೆ. ನಿಮ್ಗೆ ಗೊತ್ತಿರ್ಬೋದು, ಕೆಲವರು ತಿಂದಿರ್ಬೋದು, ಚಿಕ್ಕ ಇರುವಾಗ ನಾವು ತಿಂತಿದ್ದೇವೆ ನೋಡಿ ಬೆಲ್ಲದ ಕ್ಯಾಂಡಿಯನ್ನು. ಅದನ್ನ ಇವತ್ತು ಮಾಡುದು, ತುಂಬಾ ಒಳ್ಳೇದಿರ್ತದೆ ಟೇಸ್ಟ್ ಕೂಡ. ಈಗ ಕೂಡ ನಮ್ಮಾಚೆ ಸೈಕಲ್ ಅಲ್ಲಿ ಮಾರ್ಕೊಂಡು ಬರ್ತಾರೆ. ನಾವೆಲ್ಲ ಚಿಕ್ಕ ಇರುವಾಗ ಸೈಕಲ್ ಅಲ್ಲಿ ಎಲ್ಲ ಮಾರ್ಕೊಂಡು ಬಂದದನ್ನು ತಿಂತಿದ್ದೆವು. ಅದನ್ನೇ ಇವತ್ತು ಹೇಳಿಕೊಡುವ ಅಂತ ಇದ್ದೇವೆ. ನೋಡಿ, ಎರಡು ಏಲಕ್ಕಿ ತಗೊಂಡಿದ್ದೇವೆ. ಇದನ್ನು ಬಿಡಿಸಿ ಹುಡಿ ಮಾಡ್ಬೇಕು. ನಿಮ್ಗೆ ಇದ್ರ ಬದಲು ಕಾಲು ಟೀಸ್ಪೂನ್ ಏಲಕ್ಕಿ ಹುಡಿ ಕೂಡ ತಗೊಳ್ಬಹುದು. ಒಂದು ಪಾತ್ರೆಗೆ ಒಂದು ನೀರು ಹಾಕ್ಬೇಕು. ಮೂರು ಗ್ಲಾಸ್ ಹಾಕ್ತೇನೆ ನೀರು ನಾನು. ಇದೇ ಫುಲ್ಲು ಮೂರು ಗ್ಲಾಸ್ ಹಾಕಿದ್ದೇನೆ. ನೋಡಿದರೆ ಬೆಲ್ಲ ಉಂಟು, ಫುಲ್ ಒಂದು ಕಪ್ ಉಂಟು. ಒಂದು ಕಪ್ ಅಂದರೆ 300 ಗ್ರಾಂ ಬೆಲ್ಲ ಉಂಟು. ಇದನ್ನು ಈ ನೀರಿಗೆ ಹಾಕಬೇಕು. ನೋಡಿ, ಈ ಬೆಲ್ಲದ ನೀರನ್ನು ಬಿಸಿ ಮಾಡಿ ನೀರ್ಬೇಕು, ಯಾಕಂದರೆ ಇದು ಬೆಲ್ಲ ಎಲ್ಲ ಕರಗಬೇಕು. ಅದಕ್ಕೆ ನೋಡಿ, ಬೆಲ್ಲೆಲ್ಲ ಕರಗಿತ್ತು. ಕರಗಿದ್ರೆ ಸಾಕು, ಕುದಿ ಬರ್ಬೇಕಂತೇನಿಲ್ಲ. ನೋಡಿ, ಇದು ಶಾವಿಗೆ. ನೋಡಿ, ಪಾಯಸ ಮಾಡ್ತೇವಲ್ಲ, ಅದೇ ಶಾವಿಗೆಯನ್ನು ನಾವು ಬೇಯಿಸಿ ತಂದಿದ್ದೇವೆ. ಅಂದರೆ ಬಿಸಿ ಬಿಸಿ ನೀರಿಗೆ ಈ ಶಾವಿಗೆಯನ್ನು ಹಾಕಿ 1 ನಿಮಿಷ ಬೇಯಿಸಿದ್ದೇವೆ. ಮತ್ತೆ ತಣ್ಣೀರಲ್ಲಿ ಹಾಕಿ ನೀರು ತೆಗೆದು ತಂದಿದ್ದೇವೆ. ಒಂದು 30 ಗ್ರಾಂ ಆಗುವಷ್ಟು ಶಾವಿಗೆ ತಗೊಂಡಿದ್ದೇವೆ. ಇದನ್ನು ಕೂಡ ಈ ಬೆಲ್ಲಕ್ಕೆ ಹಾಕಬೇಕು. ಬೆಲ್ಲ ಪಾಕನ ಬರಲಿಕ್ಕಿಲ್ಲ, ಸ್ವಲ್ಪ ಕರಗಿದ್ರೆ ಸಾಕಾಗ್ತದೆ ಬೆಲ್ಲ. ನೋಡಿ, ಇದು ತೆಂಗಿನ ತುರಿ. ಇದರಲ್ಲಿ 1/4 ಕಪ್ ಆಗುವಷ್ಟುಂಟು. ಎಣ್ಣೆ ಹಾಕದೆ ತೆಂಗಿನ ತುರಿಯನ್ನು ಉದ್ದು ತಂದೇನೆ. ನೋಡಿ, ಇನ್ನು ಇದನ್ನು ಕುದಿ ಬರ್ಲಿಕ್ಕೆ ಎಂತ ಮಾಡ್ಲಿಕ್ಕೆ ಇಲ್ಲ. ಇನ್ನು ತಣ್ಣಗಾಗ್ಲಿ, ಫುಲ್ಲು ತಣ್ಣಗಾಗ್ಬೇಕು. ನೋಡಿ, ಈಗ ಬೆಲ್ಲದ ನೀರು ಸರಿಯಾಗಿ ತಣ್ಣಗಾಗಿದೆ. ಇನ್ನು ಏಲಕ್ಕಿ ಪುಡಿ ಮಾಡಿಟ್ಟಿದ್ದೇವಲ್ಲ, ಅದನ್ನ ಹಾಕ್ಬೇಕು. ಮತ್ತೆ ನೋಡಿ, 1 ಗ್ಲಾಸ್ ಆಗುವಷ್ಟು ಹಾಲು ತಗೊಂಡಿದ್ದೇವೆ. ಇದು ಕುದಿಸಿ ಆರಿಸಿದ ಹಾಲು. ಮತ್ತೆ ಇದು ಬಿಸಿ ಬಿಸಿ ಹಾಲನ್ನು ಹಾಕ್ಲಿಕ್ಕಿಲ್ಲ. ಅಂದ್ರೆ ನಾವು ಕುದಿಸ್ತೇವಲ್ಲ, ಬೆಲ್ಲ ಕುದಿಸುವಾಗ ಹಾಲನ್ನು ಹಾಕ್ಲಿಕ್ಕಿಲ್ಲ, ಮತ್ತೆ ಬಿಸಿ ಬಿಸಿ ಹಾಲನ್ನು ಕೂಡ ಹಾಕ್ಲಿಕ್ಕಿಲ್ಲ. ಹಾಕಿದ್ರೆ ಅದು ಬೆಲ್ಲದ ನೀರು ಸಪ್ರೇಟ್ ಆಗ್ತದೆ, ಹಾಲು ಸಪ್ರೇಟ್ ಆಗ್ತದೆ. ಅದಕ್ಕೋಸ್ಕರ ಇದು ಸಹ ಆರ್ಬೇಕು, ಇದು ಸಹ ತುಂಬಾ ತಣ್ಣಗಾಗ್ಬೇಕು. ನೋಡಿ, ಇದು ಐಸ್ ಕ್ಯಾಂಡಿ ಮೋಲ್ಡ್. ನೋಡಿ, ಈ ರೀತಿ ಇರ್ತದೆ, ಅದು ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಇದಕ್ಕೀಗ ನಾವು ಮಾಡಿದ ಬೆಲ್ಲದ ನೀರನ್ನು ಹಾಕಿದ್ರೆ ಆಯ್ತು. ನೋಡಿ, ಎಲ್ಲ ಹಾಕಿದ್ಮೇಲೆ ಅಲ್ಯೂಮಿನಿಯಂ ಫಾಯಿಲ್ ಉಂಟಲ್ಲ, ಅದನ್ನ ಹೀಗೆ ಕವರ್ ಮಾಡ್ಬೇಕು. ಅಂದ್ರೆ ನಾವು ಫ್ರಿಡ್ಜ್ ಅಲ್ಲಿ ಇಡುವಾಗ ಐಸಿದ ನೀರೆಲ್ಲ ಮೇಲೆ ನಿಲ್ಲದ ರೀತಿಯಲ್ಲಿ ಇದನ್ನು ಹಾಕುದು. ನೋಡಿ, ಈ ರೀತಿ ಸ್ವಲ್ಪ ತೂತು ಮಾಡಿ ಈ ರೀತಿಯ ಸ್ಟಿಕ್ ಉಂಟಲ್ಲ, ಅದನ್ನ ಇಟ್ಟರೆ ಆಯ್ತು. ಐಸ್ ಕ್ಯಾಂಡಿ ಮೋಲ್ಡ್ ಇಲ್ಲದವರು ಈ ರೀತಿಯ ಗ್ಲಾಸಿಗೆ ನೋಡಿ ಹಾಕಿ ಇಡ್ಬೋದು. ಗ್ಲಾಸಿಗೆ ಹಾಕಿ ಅಲ್ಯೂಮಿನಿಯಂ ಫಾಯಿಲ್ ಅನ್ನು ಕವರ್ ಮಾಡಿ ಈ ಸ್ಟಿಕ್ ಅನ್ನು ಇಟ್ಟರೆ ಆಯ್ತು ಆಗ ಮಾಡಿದಾಗೆ. ಎಲ್ಲ ಮೋಲ್ಡಿಗೆ ಮತ್ತೆ ಗ್ಲಾಸಿಗೆ ಹಾಕಿ ಆಯ್ತು. ಇನ್ನು ಇದನ್ನು ರಾತ್ರಿ ಫುಲ್ ಇಡ್ಬೋದು ಅಥವಾ 8 ಗಂಟೆ ಇಡ್ಬೋದು. ನಾವು ರಾತ್ರಿ ಫುಲ್ ಇಟ್ಟು ನಾಳೆ ಬೆಳಿಗ್ಗೆ ಇದನ್ನು ಐಸ್ ಕ್ಯಾಂಡಿಯನ್ನು ತೋರಿಸ್ತೇವೆ. ನೋಡಿ, ಈಗ ಬೆಳಿಗ್ಗೆ ಆಗಿದೆ, ಈ ಐಸ್ ಕ್ಯಾಂಡಿ ಹೇಗಾಗಿದೆ ನೋಡುವ. ಗ್ಲಾಸ್ ಇದು ಮತ್ತೆ ಮೋಲ್ಡ್ ಇದೆ, ಎರಡು ಕೂಡ ತೆಗಿತೇವೆ. ನೋಡಿ, ಈ ನೀರಲ್ಲಿ ಸ್ವಲ್ಪ ಹೊತ್ತಿಡ್ಬೇಕು, ಸ್ವಲ್ಪ ಒಂದು 30 ಸೆಕೆಂಡ್ ಇಟ್ಟರೆ ಸಾಕು, ಬರ್ತದೆ ಅದು ಬೇಗ. ನೋಡಿದ ತೆಗೆಯುವ ಸುಲಭದಲ್ಲಿ ಬರ್ತದೆ ತೆಗಿಲಿಕ್ಕೆ. ನೋಡಿ, ನೋಡಿ, ಸುಲಭವಾದ ಬೆಲ್ಲದ ಐಸ್ ಕ್ಯಾಂಡಿ ರೆಡಿ ಆಗಿದೆ. ನೋಡಿ, ಈ ರೀತಿ ಬಂದಿದೆ. ನೋಡಿ, ಇಲ್ಲಿ ಶಾವಿಗೆ ಎಲ್ಲ ಇಲ್ಲಿ ಉಂಟು. ನೋಡಿ, ಈಗ ಒಮ್ಮೆ ಐಸ್ ಕ್ಯಾಂಡಿ ತಿನ್ನುವ. ಇದನ್ನು ತಿನ್ನುವಾಗ ಉಂಟಲ್ಲ, ನಾವು ಚಿಕ್ಕ ಇರುವಾಗ ತಿಂದ ನೆನಪು ಬರ್ತದೆ. ಒಳ್ಳೆದಿತ್ತು ಟೇಸ್ಟ್ ಬೆಲ್ಲದ ಐಸ್ ಕ್ಯಾಂಡಿಯ ಜೊತೆ ಈ ಶಾವಿಗೆ ಮತ್ತು ತೆಂಗಿನ ತುರಿ ಎಲ್ಲ ಇರುವಾಗ ಒಳ್ಳೇದಾಗ್ತದೆ ತಿನ್ನಲಿಕ್ಕೆ. ತೆಂಗಿನ ತುರಿಯನ್ನು ನೀವು ಹುರಿಯದೇ ಹಾಕ್ಬೋದು, ಹೀಗೆ ಹಸಿ ತೆಂಗಿನ ತುರಿಯನ್ನು ಸಹ ಹಾಕ್ಬೋದು. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ, ಈ ರೀತಿ ಐಸ್ ಕ್ಯಾಂಡಿಯನ್ನು. ಬೇಸಿಗೆಗೆ, ಈಗ ಬೇಸಿಗೆ ಅಲ್ಲ, ಸೆಕೆ ಜಾಸ್ತಿ ಅಲ್ಲ, ಹೀಗೆ ಈ ರೀತಿ ಐಸ್ ಕ್ಯಾಂಡಿ ಮಾಡಿ, ಬೇರೆ ಬೇರೆ ರೀತಿಯ ಐಸ್ ಕ್ಯಾಂಡಿ ಮಾಡಿ. ಮನೆಯಲ್ಲೇ ಮಾಡಿದ ಐಸ್ ಕ್ಯಾಂಡಿ ನಮಗೆ ಒಳ್ಳೇದಲ್ಲ, ತಿನ್ಗೆ ಹೆಲ್ತಿಗೆ ಕೂಡ ಒಳ್ಳೇದಲ್ಲ. ನೀವು ಸಹ ಹೀಗೆ ಮಾಡಿ ಟ್ರೈ ಮಾಡಿ. ಉಳಿದ ಐಸ್ ಕ್ಯಾಂಡಿಯನ್ನು ಮೋಲ್ಡ್ಗೆ ಹಾಕಿ ಫ್ರಿಡ್ಜಲ್ಲಿ ಇಟ್ಟರೆ ಆಯಿತು, 2 ದಿನ ತಿನ್ಬೋದು. ಮತ್ತೆ ನಮ್ಮಾಚೆಲ್ಲ ಸೈಕಲಲ್ಲಿ ಮಾರ್ಕೊಂಡು ಬರ್ತಿದ್ರು ಚಿಕ್ಕ ಇರುವಾಗ, ಈಗಲೂ ಕೂಡ ಬರ್ತಾರೆ ಈ ರೀತಿಯ ಬೇರೆ ಬೇರೆ ಐಸ್ ಕ್ಯಾಂಡಿಯನ್ನೆಲ್ಲ ತಗೊಂಡು. ಹಾಗೆ ನಿಮಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನಾಳೆ ಮಾತಾಡಲಿಕ್ಕೆ ಸಿಗುವ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.